ತತ್ವದ ಕೂಡಿದ್ದ ದಿನ, ಯಾವ ಧ್ಯಾನ ಆದ್ರೆ ಯಾವ ಪರಮೇಶ್ವರ ಮಾಡ್ತಾರೋ ಅಂತ ದಿನ, ಶುಭ ದಿನ ಮಹಾಶಿವರಾತ್ರಿ. ಬಳ್ಳಾರಿ ಮಾಸ್ಟರ್ಸ್ ಎಲ್ಲ ಕಲಿತು ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಶಿವಾಶ್ವತ್ರಿಜಿ ಸಾರ್ ಅವರ ಮಹಾಸಂಕಲ್ಪ ಮಹಾಯಜ್ಞವಾದಂಥ ಪಿರಮಿಡ್ ಜಗತ್, ಧ್ಯಾನ ಜಗತ್, ಶಾಖಾಹಾರ ಜಗತ್, ಇಂತಹ ಯಜ್ಞನಲ್ಲಿ ಬಳ್ಳಾರಿ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಕಲಿತು ಶಾಖಾಹಾರ ಜಗತ್ನ ಮಾಡೋಕ್ಕೆ ನಿರ್ಣಯಿಸಿ ಅದ್ಭುತವಾಗಿ ಅತ್ಯದ್ಭುತವಾಗಿ ನಡೆಸ್ತಾ ಇದ್ದಾರೆ. ಈ ದಿನ ಕುರುಗೋಡಿನಲ್ಲಿ ಮಾಡ್ತಾ ಇದ್ದೀವಿ. ಈ ದಿನ 50ನೇ ರ್ಯಾಲಿ, ಅರ್ಧಶತಕ ಅಂತ ಹೇಳ್ಬೋದು. ಎಷ್ಟು ಆನಂದವಾಗಿದೆ ಅಂದ್ರೆ, ನಿಜವಾಗ್ಲು ನಮ್ಮ ಗುರುಗಳು ಹೇಳ್ತಾರೆ ನೀವೇ ದೇವರು ಅಂತೇಳಿ. ಒಬ್ಬರು ಮನುಷ್ಯರು ಏನನ್ನ ಒಂದು ಸತ್ಸಂಕಲ್ಪ ಇರ್ಬೋದು, ವಿಶ್ವ ಕಲ್ಯಾಣಕ್ಕೆ ಇರ್ಬೋದು, ಅದು ತಗೊಂಡ್ರೆ ಅದು ಸಾಧ್ಯನೇ ಅಂತ ಹೇಳಕ್ ತೋರ್ಸಕ್ಕೆ ನಮ್ಮ ಬಳ್ಳಾರಿ ಪಿರಮಿಡ್ ಮಾಸ್ಟರ್ಸೇ ನಿದರ್ಶನ ಅಂತ ಹೇಳ್ಬೋದು. ದಿನ ದಿನ ಅಲ್ಲಿ ಅದ್ಭುತವಾಗಿ ನಡೀತಾ ಇರುವ ಈ ಶಾಖಾಹಾರ ರ್ಯಾಲಿ, ಶಾಖಾಹಾರ ಜಗತ್, ಪ್ರತಿ ಪ್ರಾಣಿ ಸಂತೋಷದಿಂದ ಸ್ವೇಚ್ಛೆಯಿಂದ ಇರಬೇಕು, ಬಾಳ್ಬೇಕು. ಅದನ್ನು ತನ್ನ ಆಯುಷ್ ಎಷ್ಟಿದೆನೋ ಅಷ್ಟು ಆಯುಷನಿಂದ ಭೂತಾಯಿ ಮೇಲೆ ಇರಬೇಕು ಅಂಥೇಳಿ ನಮ್ಮ ಗುರುಗಳ ಸಂಕಲ್ಪ. ಅದೇ ಅವರ ಮಾರ್ಗದರ್ಶಕನಲ್ಲಿ ನಾವು ಸಹಿತ ನಡೀತಾ ಇದ್ದೀವಿ. ಅಂತಹ ಯಜ್ಞನಲ್ಲಿ ಈ 50ನೇ ರ್ಯಾಲಿ ಕುರುಗೋಡು ಮಾಸ್ಟರ್ಸ್ ಮಾಡಿಸ್ತಾ ಇದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕನಿಂದ ತುಂಬ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಮಾಸ್ಟರ್ಸ್ ಥ್ಯಾಂಕ್ ಯು, ಥ್ಯಾಂಕ್ ಯು. ದಿನಗಳ 108 ಶಾಖಾಹಾರಿ ರ್ಯಾಲಿಗೆ ಯಶಸ್ವಿ 50ನೇ ದಿನ ಕುರುಗೋಡು ಸರ್ವಜ್ಞ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಹಾಗೂ ಬಳ್ಳಾರಿ ಧ್ಯಾನಿಗಳಿಂದ ಅತಿ ವಿಜೃಂಭಣೆಯಿಂದ ಶಾಖಾಹಾರಿ ರ್ಯಾಲಿಯನ್ನು ನೆರವೇರಿಸಿಕೊಂಡಿರುತ್ತಾರೆ. ಈ ರ್ಯಾಲಿ ಯಶಸ್ವಿಯಾಗಿ ಜರುಗಲೆಂದು ಸಾರ್ ಸಂಕಲ್ಪದ ಮೇರೆಗೆ ಎಲ್ಲರೂ ಸಹಬಾಳ್ಗೆಯೊಂದಿಗೆ ಜೊತೆಗೂಡಿ ಯಶಸ್ವಿಯಾಗಿ ಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ರ್ಯಾಲಿ ಮಾಡ್ಬೇಕಂತ ಅನ್ಕಂತಿದ್ವಿ. ಇದು ಸೆಕೆಂಡ್ನೇ ರ್ಯಾಲಿ, 108 ದಿನ, 100 ಅದು ನಮಗೆ 50ನೇ ದಿನ ಸಿಕ್ಕಿರೋದು ನಮ್ಮ ಭಾಗ್ಯ. ಶಿವರಾತ್ರಿ ದಿವಸ ಅದು ಅನ್ಕೊಳ್ಳಾರ್ದಂಗೆ ಸಿಕ್ಕಿರೋದು. ಬಂದಿರುವಂತ ಎಲ್ಲ ಮಾಸ್ಟರ್ಸ್ಗಳಿಗೂ ಧನ್ಯವಾದಗಳು. ಪಿತಾಮಹ ಸುಭಾಸ್ಪತ್ರಿಜಿ ಅವರ ಪಾದಾಗಮನದ ನಮಸ್ಕರಿಸ್ತ 108 ದಿನ 108 ಕಡೆ ಧ್ಯಾನ ಒಂದು ಕಾರ್ಯಕ್ರಮದಲ್ಲಿ 50ನೇ ದಿನ ಕುರುಗೋಡಿನಲ್ಲಿ ಶಾಖಾಹಾರ ರ್ಯಾಲಿ ಅಂದ್ರೆ ಏನಂದ್ರೆ, ಪ್ರತಿ ಒಂದು ಜೀವಿಗೂ ಬದುಕುವ ಹಕ್ಕು ಇದೆ ನಮಗೆ, ಅವನ ತಿನ್ನುವ ಹಕ್ಕು ನಮಗಿಲ್ಲ. ಅದಕ್ಕಾಗಿ ನಮಗೂ ಹಕ್ಕು ಇದೆ ಅಂತೇಳಿ ನಾವು ಪ್ರಾಣಿಯ ಪರವಾಗಿ ಹೋರಾಟ ಮಾಡುತ್ತಿದ್ದೇವೆ. ಇವತ್ತು ಎಲ್ಲಾ ಹೋರಾಟಗಳನ್ನು ನೋಡಿದ್ದೇವೆ, ಆದರೆ ಈ ಹೋರಾಟ ಪ್ರತ್ಯೇಕ. ಯಾಕಂದ್ರೆ ಪ್ರಾಣಿ ಪಕ್ಷಿಗಳ ಹಕ್ಕಿಗಾಗಿ ಯಾರು ಹೋರಾಟ ಮಾಡಿಲ್ಲ, ಅದು ನಮ್ಮ ಪಿರಮಿಡ್ ಸಂಸ್ಥೆ ಹೋರಾಟ ಮಾಡಿದ್ದೇವೆ ಅಂದ್ರೆ ನಾವೇ ಗ್ರೇಟ್ ಅಂತ ಹೇಳ್ಕೋಬಹುದು. ಅದಕ್ಕಾಗಿ ಈ ದಿನ 108 ದಿನ ಶಾಖಾಹಾರಿಯಲ್ಲಿ, 50ನೇ ದಿನ ಕುರುಗೋಡಿನಲ್ಲಿ, ಅದು ಶಿವರಾತ್ರಿ ದಿನ, ಶಿವನ ಒಂದು ಹುಟ್ಟಿನ ದಿನ ಅಂತ ಹೇಳ್ಬೋದು. ಅದೇ ದಿನದಿಂದ ನಾವು ಎಲ್ಲರೂ ಕುರುಗೋಡಿನಲ್ಲಿ ಬಳ್ಳಾರಿ ಮಾಸ್ಟರ್ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಆಚರಿಸುತ್ತಿದ್ದೇವೆ. ಜೈ ಜನ ಜಗತ್, ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಜೈ. ಮೊಟ್ಟ ಮೊದಲಿಗೆ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ ಮತ್ತು ತಾಯಿ ಸ್ವರೂಪರಾದ ಸೊಣ್ಣಮಲ ಪತ್ರಿಜಿ ಮೇಡಮ್ ಅವ್ರಿಗೂ ನಾವು ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥದ್ದು ಈಗ ಸಾರ ಹೇಳಿದಂಗೆ ಶಿವನ ಹುಟ್ಟಿದ ದಿವಸ ಅಂತ ಒಂದು ದಿವಸ ಅದು. ಬಳ್ಳಾರಿ ಮಾಸ್ಟರ್ಸ್ ಎಲ್ಲರೂ 108 ಕಡೆ 108 ದಿನ ಒಂದು ಸಂಕಲ್ಪ ಮಾಡಿಕೊಂಡು ಅವರು ಧ್ಯಾನ ಪ್ರಚಾರ ಹಾಗೂ ಮತ್ತು ಸಸ್ಯಾಹಾರ ಪ್ರಚಾರ ಅದನ್ನು ಹಮ್ಮಿಕೊಂಡಿದ್ದರು. ಅದರ ಒಂದು ಅಡಿಯಲ್ಲಿ ಇವತ್ತಿನ ದಿವಸ ನಮ್ಮ ಕುರುಗೋಡಿಗೆ ಸಿಕ್ಕಿರೋದು ಒಂದು ದೊಡ್ಡ ನಮಗೆ ಭಾಗ್ಯ ಅಂತ ನಾವು ತಿಳ್ಕೊಬೋದು. ಅಂತ ಒಂದು ಸುದೈವ ಇವತ್ತು ಸುದಿನ ಇವತ್ತು ಇಂಥ ಒಂದು ಶಾಖಾಹಾರ ನಾವು ಎದಕ್ಕೆ ರ್ಯಾಲಿ ಮಾಡ್ಬೇಕಂತಂದ್ರೆಗನ ಪ್ರತಿಯೊಂದು ಜೀವನ ನಾವು ಪ್ರೀತಿಸಬೇಕು, ಪ್ರತಿಯೊಂದು ಜೀವು ಕೂಡ ನಮ್ಮಂತೆಯೇ ಜೀವಿಸಲು ಬಿಡಬೇಕು ನಾವು ಈ ಭೂಮಿ ಮೇಲೆ. ಈ ಒಂದು ಮಹತ್ತರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನಕ್ಕೆ ತಂದಿರತಕ್ಕಂಥ PSS ಮೂಮೆಂಟ್ನ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಭಾಳ ಮಂದಿ ಹೇಳ್ತಾರೆ ಅಲ್ಲಿ ಇಲ್ಲಿ ಸ್ಟೇಜ್ಗಳ ಮೇಲೆ ಕೊಡ್ತಿರ್ತಾರೆ,
अहिंसा अहिंसद बे हेल्तिर बट अनुष्ठान तंदर मात्र पी एस एस मूमेंट अंत ना हेकोबूद इंदकू नम कुरगोडे नम बहुत भाग्य है अद्कंत मुंे इन ना इंत वो राली हमको बड़ा रिमोशन नमेंगे प्रोत्साह नहींता और ना धन्यवाद तल्सिनी बड़ा आगमें पिरमिड मास्टर्गू मत शाकाहार राली कुरगोडे अनुमकोट एलू पिरमिड मास्टर्गू धन्यवाद थैंक यू मास्टर्स ಅಯ್ಯಪ್ಪ ನನ್ನ ಕಾಲು ನೋವು ಬರ್ತಿದ್ದಾವೆ ಅಂತ ಹೇಳ್ತೀವಿ ಮತ್ತೆ ಅದೇ ಮೇಕೆ ಬೆಟ್ಟೆ ಟಕ 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 ಏರ್ಬಿಡ್ತೈತಲ್ಲ
ಮತ್ತೆ ಮೇಕೆ ತಿಂದಿದ್ದವರು ನಾವೆಷ್ಟು ಜೋರಾಗಿ ಹೋಗ್ಬೇಕು ಮತ್ತೆ ಯಾಕೆ ಹೋಗ್ತಾ ಇಲ್ಲ ನಾವು ಅಂದ್ರೆ ಆ ಕೋಳಿನ ಕುರಿನ ಮೀನನ್ನ ತಿಂದ್ರೆ ಅದೇ ರೋಗಗಳ ರೂಪನಲ್ಲಿ ಬರ್ತಾ ಇದಾವಮ್ಮ ಇವಾಗನ ಹೆಚ್ಚರಕ್ಕಾಗ್ರಿ ಜಾಗೃತ ಆಗ್ರಿ ಹಿಂಸೆ ಬಿಟ್ಬಿಡ್ರಿ ನಮ್ಮ ಮಕ್ಕಳನ್ನ ಯಾರನ್ನ ಏನೇನು ಮಾಡಿದ್ರೆ ನಮ್ಗೆ ಎಷ್ಟು ಕೋಪನೋ ಅವ್ರ ಮೇಲೆ ದ್ವೇಷ ಕೋಪ ಬರ್ತೈತೆ ನಮ್ಗೆ ಅದೇ ತರ ಆ ಪ್ರಾಣಿಗಳಿಗೂ ಕೂಡ ದ್ವೇಷ ಇಟ್ಕೊಂತಾವೆ ಅದಕ್ಕೆ ನೋಡ್ರಿ ಮತ್ತೆ ನೀವು ಏನ್ ಮಾಡಲ್ಲ ಅಂತ ಹೇಳಿ ಇವನ್ನ ತಿಂತಿದ್ರಿ ಅದೇ ಹಾವುಗಳನ್ನ ನಾವು ಮುಟ್ತೀವ ಓಡ್ ಹೋಗ್ತೀವಿ ಹಾವು ಬಂದೆಪ್ಪ ಅಂತೆ ಅದಕ್ಕೆ ಸಾಯಿಸಿದ್ರೆ ಮಹಾಪಾಪ ಅಂತೀವಿ ಮತ್ತೆ ಯಾಕಂದ್ರೆ ನಾಗರಾವನ ಸಾಯಿಸಿದ್ರೆ ಬಗ ಅದು ಏನಂತಾರೆ ಸೇಡು ತೀರಿಸ್ಕೊಂಬತ್ತೆ ಅದೇ ತರ ಪ್ರತಿ ಪ್ರಾಣಿನೂ ಸೇಡು ತೀರಿಸ್ಕೊಂತೈತೆ ಯಾಕಂದ್ರೆ ಇದು ಗೊತ್ತಿದ್ದು ಗೊತ್ತಿಲ್ಲದ ಜ್ಞಾನ ಇದು ಯಾವ ಪ್ರಾಣಿಗೆ ಹಿಂಸೆ ಮಾಡಬಾರ್ದು ಅಂತ ಹೇಳಿ ಈ ಸಸ್ಯಹಾರ ರ್ಯಾಲಿ ನಾವು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಆನಂದನಿಂದ ಆರೋಗ್ಯದಿಂದ ಅವರ ಜೀವನ ಇರಬೇಕು ಅವರ ಜೀವನ ಹೆಂಗಿರುತ್ತೋ ಅವರು ಅವ್ರ ಕೈನಲ್ಲಿ ಯಾವ ತರ ಅಡಿಗೆ ಮಾಡಿರ್ತಾರೋ ಅದೇ ಮಕ್ಕಳಿಗೂ ಬರುತ್ತೆ ನೀವು ಅದನ್ನು ಮಾಡಿ ಆ ಮಕ್ಕಳನ್ನ ತಿನ್ಸುತ್ತಾ ಇದ್ರೆ ಆ ಮಕ್ಕಳ ಜೀವನ ಅದೇ ತರ ಆಗುತ್ತೆ ದಯವಿಟ್ಟು ತಂದೆ ತಾಯಿ ಅಕ್ಕ ತಮ್ಮ ಎಲ್ಲರೂ ಇವತ್ತಿನಿಂದ ಆ ಮಾಂಸಾಹಾರನ್ನ ಬಿಟ್ಬಿಡಿ ಅದು ನಮ್ಗೋಸ್ಕರ ಅಲ್ಲ ಇರೋದು ನಮ್ಗೆ ಸೃಷ್ಟಿನಲ್ಲಿ ದೇವರು ಎಷ್ಟೋ ತಿನ್ನಕ್ಕೂ ಕೊಟ್ಟಿದ್ದಾರೆ ಒಂದು ಪ್ರಾಣಿಗೆ ಮಾತ್ರ ಕೊಟ್ಟಿಲ್ಲ ಎಷ್ಟೊಂದು ಇದಾವ ಅಲ್ವಾ ಏನೇ ಇಲ್ವಾ ನಮ್ಗೆ ತಿನ್ನಕ್ಕೋಸ್ಕರ ಬರೀ ಪ್ರಾಣಿನೇ ಇದೇನಾ ಕೋಳಿನೇ ಇದೇನಾ ಎಷ್ಟೊಂದು ಕೊಟ್ಟಿದ್ದಾರೆ ಅವು ತಿನ್ನಕ್ಕಲ್ಲ ಅವನು ಸ್ವೇಚ್ಛವಾಗಿ ಜೀವನ ಮಾಡಬೇಕು ಇನ್ನು ಮುಂಚೆನ ನಾವು ಅದನ್ನ ಬಿಟ್ಬಿಡೋಣ ಸಸ್ಯಹಾರಿಯಾಗಿ ಜೀವನ ಮಾಡೋಣ ಯಾವ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀವೋ ಆ ದೇವರ ಪ್ರೇಮಗೆ ನಾವು ಪಾತ್ರರಾಗ್ಬೇಕಂದ್ರೆ ನಾವು ಆ ದೇವರ ಹತ್ರ ಹೋಗ್ಬೇಕು ಅಷ್ಟು ಧೈರ್ಯದಿಂದ ನಿಂದ್ರಬೇಕಂದ್ರೆ ಜೀವ ಹಿಂಸ ಮಾಡಬಾರ್ದಮ್ಮ ಇವತ್ತಿನಿಂದ ಜೀವ ಹಿಂಸ ಬಿಟ್ಬಿಡ್ರಮ್ಮ ನಿಮ್ಗೆ ಎಲ್ಲರಿಗೆ ವಂದನೆಗಳು ತಿಳಿಸ್ತಾ ಇದ್ದೀವಿ ಜೈ ಶಾಖಾಹಾರ ಜಗತ್ರೆ ಪಿಎಂಸಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ ಪಿಎಂಸಿ ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೊ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.